ನಮಸ್ಕಾರ ಇದು ಮೈಲ್ಯಾಂಗ್ ಬುಕ್ಸ್ ವೇದ ಮಂತ್ರಗಳ ಅದ್ಭುತ ರಹಸ್ಯ ಭಾಗ ಒಂದು ಲೇಖಕರು ಗಿರಿಮನೆ ಶ್ಯಾಮರಾವ್ ಮೊದಲಿಗೆ ಬದುಕು ವಾಸ್ತವದ ಮೇಲೆ ನಿಂತಿರುತ್ತದೆ ಕಲ್ಪನೆ ಅಥವಾ ಭ್ರಮೆಯ ಮೇಲಲ್ಲ ವಾಸ್ತವ ಕಟುವಾಗಿದ್ದರೆ ಕಲ್ಪನೆ ಅಥವಾ ಭ್ರಮೆ ರಂಗುರಂಗಾಗಿರುತ್ತದೆ ಅಗ್ಗದ ಸಿನಿಮಾಗಳಂತೆ ಹಾಗಾಗಿ ಜನ ಬೇಗ ಆಕರ್ಷಿತರಾಗುವುದು ರಂಗಿನ ಕಡೆಗೆ ದುಃಖ ಸಂಕಟಗಳು ಕಾಡುವುದು ಅದರಿಂದಲೇ ನಾವು ಈ ಕಲ್ಪನೆ ಮತ್ತು ಭ್ರಮೆಯಲ್ಲೇ ಬದುಕಬೇಕಾ ಈ ಜಗತ್ತು ನಿಗೂಢ ನಿಗೂಢವನ್ನು ಮೂಢನಂಬಿಕೆಯಾಗಿಸುವುದು ಅದರ ಲಾಭ ಪಡೆಯುವುದು ಅತ್ಯಂತ ಸುಲಭ ನಿಗೂಢವಾದರೂ ಸೂಕ್ಷ್ಮ ದೃಷ್ಟಿ ಇರುವವರಿಗೆ ಅದು ಒಂದು ವ್ಯವಸ್ಥೆಯಲ್ಲಿ ನಡೆಯುವುದು ಕಾಣುತ್ತದೆ ಅದನ್ನು ತಿಳಿದುಕೊಳ್ಳುವ ಶಕ್ತಿ ಇರುವುದು ನಮಗೆ ತಿಳಿದಂತೆ ಮಾನವ ಜೀವಿಗೆ ಮಾತ್ರ ನಮಗಿಂತ ಹೆಚ್ಚು ತಿಳಿದ ಬೇರೆ ಜೀವಿಗಳು ಇರಬಹುದಾ ಇನ್ನೂ ಗೊತ್ತಿಲ್ಲ ದೇವರು ಎಲ್ಲರಿಗೂ ಒಂದೇ ಮಟ್ಟದ ಬುದ್ಧಿ ಕೊಟ್ಟಿರುವುದಿಲ್ಲ ಆದರೆ ಬುದ್ಧಿಶಕ್ತಿ ಇರುವವರಿಗಂತೂ ಒಂದಿಷ್ಟು ತಿಳಿಯುವ ಅವಕಾಶ ಇದೆ ಎಲ್ಲವನ್ನೂ ನಾವೇ ತಿಳಿಯುವುದು ಸುಲಭವಲ್ಲ ಸಾಧ್ಯವೂ ಇಲ್ಲ ಅದನ್ನು ತಿಳಿಸಿಕೊಡಲೆಂದೇ ವೇದ ನಮ್ಮ ಮುಂದಿದೆ ಅಂತಹ ಎಲ್ಲ ಚಿಂತನೆಗಳನ್ನು ನಮ್ಮ ಹಿಂದಿನ ಋಷಿ ಮುನಿಗಳು ಮಾಡಿದ್ದರು ಆದರೆ ನಾವೇ ಅದರತ್ತ ತಿರುಗಿ ನೋಡುವುದಿಲ್ಲ ಎಲ್ಲವೂ ವೇದದಿಂದ ಬಂದಿದ್ದು ಎನ್ನುವ ನಾವು ಎಂದಾದರೂ ವೇದದಲ್ಲೇನಿದೆ ಎಂದು ತಿಳಿಯಲು ನೋಡಿದ್ದೇವಾ ಮೂಢನಂಬಿಕೆ ಹರಿಯಬೇಕಾದರೂ ಅದು ಹುಟ್ಟಿಕೊಂಡ ಬಗೆ ತಿಳಿಯಬೇಕು ವೇದ ಬದುಕಿನ ವಾಸ್ತವಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳುವಂಥದ್ದು ಪುರಾಣ ತೆರೆಯ ಮೇಲಿನ ಕಾಲ್ಪನಿಕ ಸಿನಿಮಾಗಳಿದ್ದಂತೆ ಇಂದಿನ ವಿಚಾರವಂತ ಯುವಜನಾಂಗ ಹೇಳಿದ್ದನ್ನೆಲ್ಲ ನಂಬುವುದಿಲ್ಲ ಕಲ್ಪಿಸಿದ್ದನ್ನು ಹೊರಗೆ ಹಚ್ಚಿ ನೋಡುತ್ತಾರೆ ಏಕೆಂದರೆ ಅವರಿಗೆ ಶಾಲೆಯಲ್ಲಿ ಸಿಗುವ ವಿದ್ಯೆಯಾದರೂ ಇದೆ ಅವರೆದುರಿಗೆ ಅಗಾಧವಾದ ವಿಜ್ಞಾನವಿದೆ ಯೋಚಿಸುವ ಶಕ್ತಿ ಇದೆ ಆದರೆ ಅವರಿಗೆ ವೇದ ವಿಚಾರಗಳೇ ತಿಳಿಯುವುದಿಲ್ಲ ಯಾವುದು ಕಲ್ಪನೆ ಯಾವುದು ವಾಸ್ತವ ಎನ್ನುವುದನ್ನು ಅವರ ಮುಂದಿಟ್ಟರೆ ಸತ್ಯವನ್ನು ಅವರೇ ಗ್ರಹಿಸುತ್ತಾರೆ ನಾವೆಷ್ಟು ವೈಜ್ಞಾನಿಕ ಚಿಂತನೆ ಮಾಡುವವರೆಂದುಕೊಂಡರೂ ನಮಗಿಂತ ಮುಂದೆ ನಿಂತು ನಮ್ಮ ತಿಳುವಳಿಕೆ ಎಷ್ಟು ಎನ್ನುವುದನ್ನು ತೋರಿಸಿಕೊಡುತ್ತದೆ ವೇದ ದೇವರು ಧರ್ಮದ ವಿಷಯದಲ್ಲಿ ತಿಳಿಯದೆಯೇ ಯಾರ್ಯಾರಿಂದಲೋ ದಬ್ಬಿಸಿಕೊಳ್ಳುತ್ತೇವೆ ಯಾವ ಜ್ಞಾನವೂ ಇಲ್ಲದವರು ಕೂಡ ದೇವರ ಹೆಸರು ಹೇಳಿ ನಮ್ಮನ್ನು ದಾಳ ಮಾಡಿ ಆಡಿ ನಮ್ಮ ಬದುಕು ಸಾಗಿಸುತ್ತಾರೆ ಕಾವಿ ವಾಸ್ತು ಫಲಿತ ಜ್ಯೋತಿಷ್ಯ ಶ್ರೀಚಕ್ರ ಮಂತ್ರದುಂಗುರ ಇತ್ಯಾದಿಗಳ ಹೆಸರಿನಲ್ಲಿ ಸುಲಿದು ದೇವರನ್ನು ಮಾರಾಟಕ್ಕಿಟ್ಟು ಬಿಕರಿ ಮಾಡುತ್ತಾರೆ ಬೇರೆಲ್ಲ ವಿಷಯಜ್ಞಾನ ವಿದ್ಯೆ ಇದ್ದು ದೇವರ ಬಗ್ಗೆ ತಿಳಿಯದೆ ಅವರೆಲ್ಲ ನಮಗೆ ಒಳ್ಳೆಯದನ್ನು ಮಾಡುತ್ತಿದ್ದಾರೆ ಎಂಬ ಭ್ರಮೆಯಲ್ಲಿ ಅವರ ಕೈಯಲ್ಲಿ ಸಿಕ್ಕಿ ನರಳುತ್ತೇವೆ ನಿಷ್ಠುರ ಸತ್ಯ ಹೇಳುವ ವೇದ ವಿಚಾರವನ್ನೇಕೆ ಕೈಗೆತ್ತಿಕೊಳ್ಳಬೇಕಾಗಿತ್ತು ಎಂಬ ಪ್ರಶ್ನೆಗೆ ಅದರಲ್ಲಿ ಇಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಎನ್ನುವುದೇ ಉತ್ತರ ಏಕೆಂದರೆ ಇಂದು ಅದರ ವಿಚಾರ ತಿಳಿಯದೆ ಸತ್ಯ ತಿಳಿಯಲು ಸಾಧ್ಯವಿಲ್ಲ ದೇವರು ಧರ್ಮ ಶಾಸ್ತ್ರ ಸಂಪ್ರದಾಯಗಳು ಬೇಡ ಎಂದರೂ ದಿನನಿತ್ಯದ ಬದುಕಿನಲ್ಲಿ ಹಾಸಿಕೊಂಡಿರುತ್ತದೆ ಯಾವುದನ್ನು ಯಾಕೆ ಮಾಡಬೇಕು ಯಾವುದಕ್ಕೆ ಏನರ್ಥ ಎಂದು ತಿಳಿದರೆ ಎಲ್ಲವೂ ಸುಸೂತ್ರ ಎಲ್ಲವೂ ಬಂದಿದ್ದು ವೇದದಿಂದಲೇ ಆದರೂ ವೇದದಲ್ಲೇನಿದೆ ಎಂದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ವೇದ ಗ್ರಂಥಗಳಿರುವುದು ಕಟ್ಟುಹಾಕಿ ಮುಚ್ಚಿಟ್ಟು ಪೂಜಿಸುವುದಕ್ಕಲ್ಲ ವೇದಮಂತ್ರಗಳಲ್ಲೇನಿದೆ ಎಂದು ಎಲ್ಲರಿಗೂ ತಿಳಿದು ಅದರ ವಿಚಾರ ಜನಸಾಮಾನ್ಯರ ಬದುಕಿಗೆ ಒದಗಿ ಬಂದರೆ ಮಾತ್ರ ವೇದಕ್ಕೆ ಬೆಲೆ ಇಲ್ಲದಿದ್ದರೆ ನಮ್ಮೆದುರು ಕೊಡದಲ್ಲಿ ನೀರಿದ್ದರೂ ಅದರ ಬಾಯಿ ಮುಚ್ಚಿ ನಾವು ಬಾಯಾರಿಸತ್ತಂತೆ ಈಗಾಗುತ್ತಿರುವುದೂ ಅದೇ ವೇದ ಎಂದರೆ ಜ್ಞಾನ ತುಂಬಿದ ಕೊಡ ಬುದ್ಧಿ ಕಮ್ಮಿ ಇರುವ ಮನುಷ್ಯ ಯಾರೇನು ಹೇಳಿದರೂ ನಂಬಿ ಒಪ್ಪಿಕೊಳ್ಳುತ್ತಾನೆ ವಿಚಾರವಂತಿಕೆ ಮತ್ತು ಸೂಕ್ಷ್ಮ ಬುದ್ಧಿ ಇರುವವನಲ್ಲಿ ಪ್ರಶ್ನೆಗಳು ಉತ್ಪತ್ತಿಯಾಗುತ್ತವೆ ತಪ್ಪು ಅಸಮರ್ಪಕ ಅತಾರ್ಕಿಕ ಅಸಂಗತ ಅವೈಜ್ಞಾನಿಕ ಉತ್ತರಗಳನ್ನು ಆತ ಒಪ್ಪದೆ ಸರಿ ಉತ್ತರಕ್ಕಾಗಿ ತಡಕಾಡುತ್ತಾನೆ ಅಂತಹ ಎಲ್ಲ ಸತ್ಯವನ್ನು ತಿಳಿಸುವ ಏಕೈಕ ಸಾಧನ ಈ ಜಗತ್ತಿನಲ್ಲಿ ವೇದ ಮಾತ್ರ ಚಿಕ್ಕಂದಿನಲ್ಲೇ ದೇವರ ಬಗ್ಗೆ ವಿರೋಧಾಭಾಸ ಅವೈಜ್ಞಾನಿಕ ನಂಬಲ ಸಾಧ್ಯವಾದ ಕಟ್ಟುಕತೆಗಳನ್ನು ಕೇಳುವುದರಿಂದ ಅದು ಹಾಗೇ ನಮ್ಮ ತಲೆಯೊಳಗೆ ಕುಳಿತು ದೊಡ್ಡವರಾದರೂ ನಾವು ಸ್ವಲ್ಪವೂ ಪ್ರಶ್ನೆ ಮಾಡದೆ ಅದನ್ನು ನಂಬುವುದು ಕಾಣುತ್ತದೆ ಕಾರಣ ಭಯ ಮತ್ತು ಅಜ್ಞಾನ ನಂಬದಿದ್ದರೆ ದೇವರು ನಮಗೇನಾದರೂ ಮಾಡಿದರೆ ಎನ್ನುವುದಕ್ಕೆ ಭಯ ಅಜ್ಞಾನ ಏಕೆಂದರೆ ಅದರ ಮೂಲ ತಿಳಿಯಲು ಹೋಗದಿರುವುದು ಜೊತೆಗೆ ಅದೆಷ್ಟು ಕಷ್ಟವಾದರೂ ಯಾರೋ ಹೇಳುವುದನ್ನು ನಂಬಿದರೆ ಸುಲಭ ಎಂಬ ನಮ್ಮ ಉದಾಸೀನ ಮನೋಭಾವ ಹಾಗೆ ನಂಬುವುದೆಲ್ಲ ಮೂಢನಂಬಿಕೆಗಳೇ ಆಗುತ್ತವೆ ಎಂಬ ವಿಚಾರವಂತಿಕೆ ಕೂಡ ದೇವರ ವಿಷಯಕ್ಕಾಗುವಾಗ ಮರೆಯಾಗುತ್ತದೆ ಅದನ್ನೆಲ್ಲ ವಿಷದವಾಗಿಯೇ ತಿಳಿಸಿಕೊಡುವ ವೈಜ್ಞಾನಿಕವಾದ ಕಟ್ಟುಕತೆ ಕಪೋಲ ಕಲ್ಪನೆಗಳಿಲ್ಲದ ಎಲ್ಲರಿಗೂ ಸಮಾನ ನ್ಯಾಯ ಒದಗಿಸುವ ಸತ್ಯ ತಿಳಿಸಿಕೊಡುವ ವೇದಮಂತ್ರಗಳು ಕಲಬೆರಕೆ ಕೂಡ ಆಗದೆ ಇಂದಿಗೂ ಹಾಗೇ ಇವೆ ನಮ್ಮ ಎಲ್ಲಾ ಸಂಸ್ಕೃತಿಯ ಮೂಲವಾದ ವೇದ ಒಂದು ಜ್ಞಾನಭಂಡಾರ ಆದರೆ ಸಾಮಾನ್ಯವಾಗಿ ವೇದದ್ದೆಂದು ಹೇಳುವ ಎಲ್ಲವೂ ವೇದದ್ದಲ್ಲ ಅದು ಅಪಭ್ರಂಶವಾಗಿ ನಮಗೆ ದೊರೆತಿದೆ ಈಗ ನಮಗೆ ಬೇಕಾದ್ದು ವೇದಾಂಗದ ಸಹಾಯದಿಂದ ವಿಂಗಡಿಸಿದ ವೇದಮಂತ್ರಗಳ ನಿಜವಾದ ಅರ್ಥ ಸತ್ಯ ಸಿಗುವುದು ಅಲ್ಲಿ ಮಾತ್ರ ದೇವರ ಬಗೆಗಿನ ನಂಬಿಕೆ ಮೂಢನಂಬಿಕೆಗಳ ಜೊತೆಗೆ ಶಾಸ್ತ್ರ ಸಂಪ್ರದಾಯಗಳು ಕೂಡಿಕೊಳ್ಳುತ್ತವೆ ವೇದ ಹೇಳುವ ವಿಚಾರಗಳೇ ಬೇರೆಯಾದರೆ ನಾವು ಆಚರಿಸುವ ಬಹಳಷ್ಟು ಶಾಸ್ತ್ರ ಸಂಪ್ರದಾಯಗಳಿಗೆ ಅರ್ಥವೇ ಇರುವುದಿಲ್ಲ ನಿಜಕ್ಕೂ ಶಾಸ್ತ್ರ ಸಂಪ್ರದಾಯ ಮತ್ತು ದೇವರ ವಿಷಯಕ್ಕೆ ಹೆಚ್ಚಿನ ಸಂಬಂಧವೇ ಬರುವುದಿಲ್ಲ ಆದರೆ ನಾವು ಅವನ್ನು ಕೂಡಿಸಿಕೊಂಡಿದ್ದೇವೆ ಈಗ ಅದು ಎಲ್ಲರ ತಲೆಯೊಳಗೆ ಕೂತಿದೆ ವೇದ ಹೇಳುವ ಶಾಸ್ತ್ರಗಳಿಗೂ ದೇವರ ವಿಷಯಕ್ಕೂ ನಾವು ಆಚರಿಸುವ ಬಹಳಷ್ಟಕ್ಕೂ ಅಜಗಜಾಂತರ ಈಗ ಬೇಡದ್ದನ್ನು ಕಳೆದುಕೊಳ್ಳಬೇಕಾದರೆ ಮುಂದುವರೆದಿರುವವರು ಎಂದುಕೊಂಡಿರುವ ನಾವು ಮತ್ತೆ ಹಿಂದಕ್ಕೆ ಹೋಗಿ ವೇದ ಏನು ಹೇಳುತ್ತದೆ ಎನ್ನುವುದನ್ನು ತಿಳಿಯಬೇಕಾಗಿದೆ ನಮ್ಮ ಈಗಿನ ಎಲ್ಲ ಗೊಂದಲಗಳಿಗೆ ಉತ್ತರ ಭಯಕ್ಕೆ ಪರಿಹಾರ ಅದರಲ್ಲಿದೆ ಸರಿ ತಿಳಿಸುವ ಜ್ಞಾನ ವ್ಯಕ್ತಿತ್ವ ವಿಕಸನದ ಪಾಠ ಇದೆ ಮೂಢನಂಬಿಕೆಗಳನ್ನು ಕಳೆದುಕೊಳ್ಳುವ ದಾರಿಯಿದೆ ಬಹುಶಃ ಅಷ್ಟು ನಿಖರವಾದ ವೈಜ್ಞಾನಿಕವಾದ ವಾಸ್ತವ ಸತ್ಯ ಹೇಳಿ ದಾರಿ ತೋರಿಸುವ ಮತ್ತೊಂದು ವಿಚಾರ ಈ ಜಗತ್ತಿನಲ್ಲಿ ಇರಲಾರದು ಏಕೆಂದರೆ ಅದು ಯಾವ ವಿಕಾರವೂ ಇಲ್ಲದೆ ಯಾವುದೊಂದು ಜಾತಿ ಮತ ಪಂಗಡ ದೇಶಕ್ಕಲ್ಲದೆ ಹೇ ಮಾನವರೇ ಎಂದು ಈ ಜಗತ್ತಿನಲ್ಲಿರುವ ಎಲ್ಲದರ ಬಗ್ಗೆ ತಿಳಿಸಿಕೊಡುತ್ತದೆ ಬುದ್ಧಿ ಹರಿತವಾಗಿದ್ದು ಸ್ವಾರ್ಥ ಭಯ ಪೂರ್ವಾಗ್ರಹ ಪೀಡಿತ ಮನಸ್ಸಿಲ್ಲದಿದ್ದರೆ ಮನುಷ್ಯ ಸತ್ಯಾನ್ವೇಷಣೆಯ ಉತ್ತುಂಗ ತಲುಪಬಹುದು ಹಾಗೆ ತಲುಪಿದವರು ತಿಳಿಸಿಕೊಟ್ಟ ವಿಚಾರಗಳೇ ವೇದ ವಿಚಾರಗಳು ಈಗಿನ ಟಿವಿ ಮಾಧ್ಯಮಗಳಲ್ಲಿ ನಾನಾ ವೇಷಧರಿಸಿ ಪುರಾಣ ಕಥೆಗಳ ಆಧಾರ ಕೊಡುವವರು ತಿಳಿಯದೆಯೇ ವೇದದ್ದೆಂದು ವೇದದ್ದಲ್ಲದ ವಿಚಾರಗಳನ್ನು ಹೇಳುವವರೇ ಹೆಚ್ಚು ದೇವರ ವಿಷಯವಾದ್ದರಿಂದ ವಿರೋಧಿಸುವವರೇ ಇಲ್ಲದೆ ಅವರು ಹೇಳುವ ಅಸಂಗತ ವಿಚಾರಗಳನ್ನು ಬೇಡದ ಶಾಸ್ತ್ರಗಳನ್ನು ಬಿಡುವ ಬುರುಡೆಗಳನ್ನೇ ನಿಜ ಎಂದು ಎಲ್ಲರೂ ನಂಬುವಂತಾಗಿದೆ ಪುರಾಣಗಳ ದೆಸೆಯಿಂದಾಗಿ ವೇದ ವಿಚಾರ ಅರ್ಥವಾಗದು ಅಂತಹ ದೇವರ ವಕ್ತಾರರುಗಳಿಂದಾಗಿ ಪುರಾಣ ವೇದ ಎರಡೂ ಅರ್ಥವಾಗದು ಈಗ ನಾವು ಆಚರಿಸುವ ಅರ್ಥವಿಲ್ಲದ ಬಹಳಷ್ಟು ಶಾಸ್ತ್ರ ಸಂಪ್ರದಾಯಗಳು ದೇವರ ವಿಷಯಗಳು ನಮ್ಮನ್ನು ಒಂದು ಸಂಕೋಲೆಯೊಳಗೆ ಬಿಗಿದಿಟ್ಟಿವೆ ಪರಿಣಾಮ ತಿಳಿಯದೆ ದೃಶ್ಯ ಮಾಧ್ಯಮಗಳು ವೈಭವೀಕರಿಸುತ್ತಿವೆ ಅದರಲ್ಲಿ ವೇದದ್ದೆಂದು ಹೇಳುವ ನಾನಾ ದೇವರ ಕತೆ ಅದಕ್ಕೆ ಪೂರಕವಾಗಿ ಹೇಳುವ ಶಾಸ್ತ್ರ ಯಾವುದರಲ್ಲೂ ಸತ್ಯವಿಲ್ಲ ಅದರಿಂದ ಹೊರಬರುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಅವರೆಲ್ಲಾ ಹೇಳುವುದು ದೇವರ ವಿಷಯ ದೇವರ ಆಕಾರ ಸಂಸಾರ ಕಟ್ಟುಕತೆಗಳಿಂದ ಹೊರಬಾರದೆ ಅಂದರೆ ಪುರಾಣಗಳಿಂದ ಈಚೆಬಾರದೆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಪುರಾಣ ಕೆಟ್ಟದ್ದು ಎಂದಲ್ಲ ಅದು ಸದ್ಭಾವನೆಯಿಂದ ರೂಪಿತವಾಗಿದ್ದು ಸದ್ಭಾವನೆಯ ಹಿಂದೆ ಪೂರ್ಣ ಜ್ಞಾನವೂ ಬೇಕು ಆದರೆ ಪುರಾಣಗಳನ್ನು ನಂಬಿದರೆ ಒಂದು ಮೌಢ್ಯ ಹರಿದರೆ ಮತ್ತೊಂದು ಕಾಡುತ್ತದೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನ್ನು ಬೇರ್ಪಡಿಸಲು ತಿಳಿಯದೆ ವಿದ್ವಾಂಸರುಗಳು ಕೂಡ ದಾರಿತಪ್ಪಿ ಅಧ್ಯಾತ್ಮ ಮತ್ತು ವಿಜ್ಞಾನ ಬೇರೆ ಬೇರೆ ಎಂದು ತಿಳಿಯಲು ಕಾರಣವಾಗಿದೆ ಎಲ್ಲವನ್ನೂ ವೈಜ್ಞಾನಿಕ ದೃಷ್ಟಿಯಿಂದ ಹೊರೆಹಚ್ಚುವ ನಾವು ದೇವರ ವಿಷಯಕ್ಕಾಗುವಾಗ ಮಾತ್ರ ವಿಜ್ಞಾನ ವಾಸ್ತವ ಬಿಟ್ಟು ಕಲ್ಪನೆಯನ್ನು ನಂಬುವುದೇಕೆ ಎನ್ನುವುದಕ್ಕೆ ಉತ್ತರವು ಇದರಲ್ಲಿ ಸಿಗಬಹುದು ವೇದದ ಬಗ್ಗೆ ತಿಳಿಯದಿರುವವರಿಗೂ ಅದರ ಬಗ್ಗೆ ಗೌರವ ಇದೆ ವೇದದಲ್ಲೇನಿದೆ ಎಂದು ತಿಳಿಯಬೇಕಾದರೆ ಅದರ ಒಳಹೋಗಿಯೇ ನೋಡಬೇಕು ಒಳಗಣ್ಣಿನಿಂದ ಅದರ ವಿಚಾರ ಅರಿಯಬೇಕು ಪೂರ್ವಾಗ್ರಹ ಮನಸ್ಸನ್ನು ಬಿಟ್ಟು ವಿಚಾರ ಮಾಡಬೇಕು ನಿಜವಾದ ಜ್ಞಾನ ಸಿಗುವುದು ಆಗಲೇ ಅದರಲ್ಲಿ ಸತ್ಯ ತರ್ಕ ಮತ್ತು ವಾಸ್ತವತೆ ಇದ್ದರೆ ಸರಿ ತಿಳಿದು ಭಯ ಪರಿಹಾರವಾಗುವುದಾದರೆ ದುರುಪಯೋಗಕ್ಕೊಳಗಾಗುವ ಸಾಧ್ಯತೆ ತಪ್ಪುವುದಾದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆಗಳಿಂದ ಹೊರಬರಲು ಸಾಧ್ಯವಾಗುವುದಾದರೆ ಯಾಕಾಗಬಾರದು ಯಾವುದು ಅವಾಸ್ತವ ಯಾವುದು ಅವೈಜ್ಞಾನಿಕ ಎನ್ನುವುದು ಆಗಲೇ ಮನದಟ್ಟಾಗಬಹುದಲ್ಲ ನಮ್ಮ ಎಲ್ಲ ಸಂದೇಹಗಳಿಗೂ ಧಾರಾಳವಾಗಿ ವೇದವನ್ನು ಅಳತೆಗೋಲು ಮಾಡಿ ಉತ್ತರ ಕಂಡುಕೊಳ್ಳಬಹುದು ಯಾರಿಗೆ ಅಜ್ಞಾನ ದುರುಪಯೋಗದ ಚಿಂತೆ ಇದೆಯೋ ಅವರಿಗೆ ವೇದ ಬೇಡ ಯಾರಿಗೆ ಸ್ವತಃ ತಿಳಿಯುವ ಶಕ್ತಿ ಇಲ್ಲವೋ ಅವರಿಗೆ